92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಇವತ್ತು ನಮ್ಮ ಅಣ್ಣವರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಇಡೀ ಕರ್ನಾಟಕ ಸೆಲೆಬ್ರೇಟ್ ಮಾಡ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಕರ್ನಾಟಕ ಅಲ್ಲ ಚಂದ್ರು, ಇಡೀ ಜಗತ್ತು, ಜಗತ್ತಲ್ಲಿರೋ ಎಲ್ಲಾ ಕನ್ನಡಿಗರು ಹೆಮ್ಮೆಯಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಅಣ್ಣವರ ಹುಟ್ಟಿದ ಹಬ್ಬನ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಅಂತ ಹಾಡಿ ನಮ್ಮಲ್ಲಿ ಒಂದು ಕನ್ನಡತನದ ಹಿರಿಮೆ ಗರಿಮೆಯನ್ನ ತುಂಬಿಸಿದಂತಹ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನ ಇಡೀ ವಾರ ನಾವು ಆಚರಿಸ್ತೀವಿ. ಇವತ್ತಿಂದಾನೇ ಶುರು ಮಾಡಿಬಿಟ್ಟಿದ್ದೆ, ಯಾಕಂದ್ರೆ ಇವತ್ತು ಅವ್ರು ಹುಟ್ಟಿದ ಹಬ್ಬ. ಇಡೀ ವಾರ ನಮ್ಮ ಜೊತೆ ಇರ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಅವರು ತಮ್ಮ ತಂದೆಯ ಬಗ್ಗೆ ಅನೇಕ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಮಾರ್ಕಂಡ ರಾಜ್ ಅಂತ ಆ ಟೈಟ್ಲ್ ನಂಗೆ ತುಂಬ ಇಷ್ಟ ಆಯಿತು. ಅದು ಇವತ್ತು ಹುಟ್ಟಿದ ಹಬ್ಬದ ನಿಮ್ಮೆಲ್ಲರನ್ನೂ ಸೇರಿಸಿ ಅಪ್ಪಾಜಿ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ನೀವು ಫಿಸಿಕಲಾಗಿ ಇಲ್ಲದೆ ಹೋದರೂ ನಿಮ್ಮ ಭಾವನೆಗಳು, ನಿಮ್ಮ ಕಲೆ, ನಿಮ್ಮ ಸಿನಿಮಾಗಳು, ನಿಮ್ಮ ಆದರ್ಶಗಳು ನಮ್ಮ ಸುತ್ತಮುತ್ತ ದಿನನಿತ್ಯ ಓಡಾಡ್ತಾನೆ ಇದೆ. ಎಕ್ಸ್ಪೆಷಲಿ ನಾವು ಹೊರಗಡೆ ಹೋದ್ರೆ ನನ್ನ ರಾಜ್ಕುಮಾರ್ ಮಗ ಅಂತ ಹೇಳ್ತಾರೆ ಹೊರತು ರಾಘವೇಂದ್ರ ರಾಜ್ಕುಮಾರ್ ಅಂತ ಆಮೇಲೆ ಕರೀತಾರೆ. ಏ ರಾಜ್ಕುಮಾರ್ ಮಗ ನೋಡು ಅಂತಾರೆ. ಆಮೇಲೆ ನಮ್ಮನ್ನ ರಾಘವೇಂದ್ರ ರಾಜ್ಕುಮಾರ, ಶಿವರಾಜ್ಕುಮಾರ, ಪುನೀತ್ ರಾಜ್ಕುಮಾರ ಅಂತ ಹೇಳ್ತಾರೆ. ಸೊ ನಮ್ಮ ಹೆಸರು ಜೊತೆ ನಿಮ್ಮ ಹೆಸರು ಜೋಡಾಣಿಕೆ ಆಗಿರೋದ್ರಿಂದ ನಿಮ್ಮನ್ನು ಬಿಟ್ಟು ನಾವು ಬೇರೆ ಯೋಚನೆ ಮಾಡೋಕ್ಕೆ ಆಗಲ್ಲ. ರಾಜ್ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಒಂದು ಆಚರಣೆ ಹೇಗೆ ಮಾಡಬೇಕು ಅಂತ ಅವ್ರು ಅನ್ನಿಸ್ತಾ ಇತ್ತು. ಹುಟ್ಟು ಹಬ್ಬ ಅವ್ರ ಪ್ರಕಾರ ಏನು? ನಾನೊಂದ್ಸಲ ಕೇಳಿದ್ದೆ ಅಪ್ಪಾಜಿ, ಅಪ್ಪಾಜಿ ನಿಮ್ಮ ಪ್ರಕಾರ ಹುಟ್ಟು ಹಬ್ಬ ಅಂದರೆ ಹೆಂಗೆ ಹೇಳ್ತೀರಾ ಅಪ್ಪಾಜಿ ಅಂತ. ಅವ್ರು ನನ್ನ ತೊಡೆ ಮೇಲೆ ಕುಡ್ಕೊಂಡಿಲ್ಲ ಬಾಕಂದ, ಹುಟ್ಟು ಹಬ್ಬ ದಿವ ಹುಟ್ಟು ಹಬ್ಬ ಕಣ, ಅದು ಒಂದೇ ದಿನ ಕಣ್ಕಂದ, ಮಗು ಹತ್ತಾಗ ತಾಯಿ ನಗ್ತಾಳಂತೆ, ಬಾಕಿ ಯಾವಾಗಲೂ ಮಗು ಹತ್ರ ಸಾಕು ತಾಯಿ ಎದ್ದು ಓಡ್ತಾಳಂತೆ. ಅದೊಂದು ಟೈಮಲ್ಲಿ ಮಗು ಅಳ್ತಾಗ ಹಬ್ಬ ಅಂತ ರಿಲೀವ್ಡ್ ಅಂತೆ. ಸೊ ಇದೊಂದು ಹೇಳಿದ್ರು. ಇನ್ನೊಂದು ಅಪ್ಪಾಜಿಗೆ ಕೇಕ್ ಕಟ್ ಮಾಡೋದು ಅಷ್ಟೊಂದು ಆಗ್ತಿಲ್ಲ, ಕೇಕ್ ಅಲ್ಲ, ಅವ್ರಿಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಕ್ಯಾಂಡಲ್ ಹಾಕೋರು ವಯಸ್ಸನ್ನ ಡಿನೋಟ್ ಮಾಡೋಕ್ಕೆ. ಅವರು ಯಾರಿಗೆ ಹೇಳ್ತಿದ್ದೀರಾ ವಯಸ್ಸು? ದೇವ್ರಿಗೆ ಹೇಳ್ತಿದ್ರೆ ನಮ್ಗೆ ಹೇಳ್ಕೊತಿದ್ದೀರಾ ವಯಸ್ಸನ್ನ? ಆಮೇಲೆ ನಮ್ಮ ಸಂಸ್ಕೃತಿ ದೀಪ ಬೆಳಗೋದು, ದೀಪ ಆರಿಸೋದಲ್ಲ, ದೀಪ ಉರುಬಾರದು ಕಣ್ಕಂತ ಅಂತ ಹೇಳೋರು. ನಮ್ಮ ತಾಯಿ ಹೇಳೋರು, ರೀ ಮಕ್ಕಳಿಗೆ ಬರ್ಡೇಗೆ ಹ್ಯಾಪಿ ಬರ್ಡೇ ಟಿವಿ ಅಂತ ಹೇಳ್ಬಿಟ್ಟು ಉಫ್ ಅಂತ ಉರುಬಿದ್ರೆ ಅವ್ರಿಗೊಂದು ಖುಷಿ ರೀ, ಏ ಆರೋಯ್ತು ಆರೋಯ್ತು ಅಂತ ಚಪ್ಪಾಳೆ ಹೊಡಿತಾರೆ. ಅದೇ ಕಣ್ಕಂಡು ಪರ್ವತಿ ನಾವು ತೋರಿಸ್ಕೊಳ್ಳೋದು ಕೆಟ್ಟದೆಲ್ಲ ಮಕ್ಕಳು ಕಲ್ತ್ಕೊಂಡು ಹೋಗ್ತೇವೆ. ಅದಕ್ಕೆ ಹೇಳಬೇಕು ಸರಿ ಅವ್ರ ಖುಷಿನೂ ಸಾಲ್ವ್ ಮಾಡೋಣ, ನಮ್ದು ಮಾಡೋಣ ಅಂತ ಹೇಳಿ ಏನು ಮಾಡೋರು. ಸಪೋಸ್ ಈಗ 10 ವರ್ಷ ಆಗಿದ್ರೆ 11 ಕ್ಯಾಂಡಲ್ ಹಚ್ತಾರೆ ಅವರು, 10 ಉರುಬಿಟ್ಟು 11 ಬೆಳಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಬೆಳಗ್ತಾ ಇರಲಿ, ಅದು ಇನ್ನು ಅದು ಆಫ್ ಮಾಡಬಾರ್ದು, ಪೂರ ಆರಿಸ್ಬಿಟ್ರೆ ನಮ್ಮ ವಯಸ್ಸು ಆಗೋಯ್ತು ಅಂತ. ಅದ್ಭುತವಾದ ಮಾತು. ಈಗ ಎಲ್ಲ ಎಲ್ಲ ಕಡೆ ಫೇಸ್ಬುಕ್, ವಾಟ್ಸಪ್ ಅದ್ರೊಳಗೆಲ್ಲ ಈ ತರದ ಮೆಸೇಜ್ಗಳು ಬರುತ್ತೆ. ಇದನ್ನ ಅವ್ರು ಅವಾಗಲೇ ಅವತ್ತಿಂದ ನಾವು ಕಲ್ತ್ಕೊಂಡ್ವಿ. ಒಂದು ಕ್ಯಾಂಡಲ್ ಜಾಸ್ತಿ ಇಟ್ಬಿಟ್ಟು ಎಲ್ಲಾದ್ನೂ ಉರಿಬಿಟ್ಟು ಆ ಕ್ಯಾಂಡಲ್ ಸೆಪರೇಟ್ ಆಗಿ ಉರಿತಾ ಇರುತ್ತೆ, ಅಂದ್ರೆ ನಾನು ಮುಂದಿನ ವರ್ಷ ಕಾಲಿಟ್ಟೆ ಅದು ಬೆಳಗ್ತಾ ಇರಲಿ ಅಂತ. ಇನ್ನು ಅನೇಕ ವಿಚಾರಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಮಗ್ ತಿಳಿಸ್ತಾರೆ ಅವರ ಸುಪುತ್ರ ರಾಘವೇಂದ್ರ ರಾಜ್ಕುಮಾರ್. ಒಂದು ವಿರಾಮದ ನಂತರ ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನೀವು ಕೇಳ್ತಾ ಇದ್ದೀರಾ ಬಿಗ್ 5-star 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನೀವು ಕೇಳ್ತಾ ಇದ್ದೀರಾ ಬಿಗ್ 5-star 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಇದು ರೆಟ್ರೋ ಟಾಕೀಸ್. ಇವತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ನಾವು ನಮ್ಮ 92.7 ಬಿಗ್ ಎಫ್ಎಂ ಅಲ್ಲಿ. ನಮ್ ಜೊತೆ ಇದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಬನ್ನಿ ಅವ್ರ ಜೊತೆ ಅಣ್ಣವ್ರ ಬಗ್ಗೆ ಇನ್ನಷ್ಟು ವಿಶೇಷವಾದ ಮಾಹಿತಿಗಳನ್ನ ಕೇಳಿ ತಿಳ್ಕೊಳ್ಳೋಣ. ಅವರು ಹುಟ್ಟು ಹಬ್ಬನ ಹೇಗೆ ಆಚರಿಸ್ತಾ ಇದ್ರು ಅಂದ್ರೆ ಮನೆ ಒಳಗೆ ಜನ ಪಬ್ಲಿಕ್ ಅಭಿಮಾನಿಗಳು ಬರೋದು, ಅವ್ರು ಹುಟ್ಟಿದ ಹಬ್ಬದ ವಿಶ್ ಮಾಡೋದು ಅದೆಲ್ಲ ಒಂದ್ ಕಡೆ, ಆದ್ರೆ ವೈಯಕ್ತಿಕವಾಗಿ ಅವರು ಫ್ಯಾಮಿಲಿನಲ್ಲಿ ಹೆಂಗೆ ಆಚರಣೆ ಮಾಡ್ತಿದ್ರು? ಕೇಕ್ ತರಿಸ್ತಿದ್ವಿ ನಮ್ಮ ಬಲವಂತಕ್ಕೆ ಮಾಡ್ಕೊಳ್ಳೋರು ಬಲವಂತಕ್ಕೆ. ಅವಾಗ ನಾವೇನ್ ಮಾಡ್ತಿದ್ವಿ ಎಲ್ಲ ಸೇರಿ ದೊಡ್ಡದಾಗಿ 2 ಕ್ಯಾಂಡ್ ಇಡ್ತಿದ್ವಿ. ಇದ್ಯಾಕ ಅಂತ ಕೇಳಿದ್ರು ಅಪ್ಪಾಜಿ, ನಿಮ್ಮ ಏಜ್ಗೆ ಅಷ್ಟೊಂದು ಕ್ಯಾಂಡ್ ಹಾಕಿದ್ರೆ ಕೇಕ್ ಕಾಣಲ್ಲ ಅಪ್ಪಾಜಿ, ನೋಡಿದ್ರ ಇವಾಗ ಹೆಂಗ್ ಮಾಡ್ತೀರಾ? ನನಗೂ ಆಸೆ ಅಷ್ಟೊಂದು ಉರುಬಕ್ಕೆ ಏನ್ ಮಾಡ್ತೀರಾ? ಇಲ್ಲಪ್ಪ ದೊಡ್ಡದು ಒಂದು ಆಫ್ ಮಾಡಿ ಅಪ್ಪಾಜಿ, ಒಂದು ಉರಿತಾ ಇರ್ಲಿ, ನನ್ನ ದಾರಿಗೆ ಬಂದ್ರ ನೀವು ಅಂತ ಕೇಳೋದು. ಇದನ್ನ ಭುಜಂಗ್ ಶೆಟ್ಟಿ ಅವ್ರ ಎಸ್ಟೇಟ್ಗೆ ಹೋಗಿ ಮಾಡ್ತಿದ್ವಿ. ಸಿಟಿಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಫ್ಯಾಮಿಲಿ ಎಲ್ಲ ಹೋಗಿ, ಫ್ಯಾಮಿಲಿ ಅಂತೀವಿ ಆದ್ರೂ 200 ಜನ ಆಗೋರು, ಅವ್ರಿಗೆ ಕೇಕ್ ಕಟ್ ಮಾಡಿರ್ತೀನಿ, ಊಟ ಊಟ ಇಲ್ಲಿ ಊಟ ಇಲ್ಲಿ ಊಟ ಅಂದ್ರೆ ಪ್ರಾಣ ಅವ್ರಿಗೆ, ನಿಮ್ಮಾಗೇನೆ ಊಟ ಅಂದ್ರೆ ಪ್ರಾಣ ಅವ್ರಿಗೆ.
ಕೇಕ್ ಕಟ್ ಮಾಡ್ಬಿಟ್ರೆ ನೆಕ್ಸ್ಟ್ ಊಟಕ್ಕೆ ಹೋಗ್ಬೇಕು ಅವ್ರಿಗೆ. ಅವ್ರ ಪ್ರಕಾರ ಏನಂದ್ರೆ ಅವತ್ತಿನ ದಿನ ಎಲ್ಲರೂ ಬರ್ತಾರೆ, ಸಂಬಂಧಿಕರು ಎಲ್ಲರೂ ಬರ್ತಾರೆ, ಅವ್ರವ್ರೊಳಗೆ ಏನೇನು ಮನಸ್ತಾಪನ ಇರುತ್ತೆ ಅವತ್ತು ಬಿಚ್ಕತಾರೆ, ಒಟ್ಟಿಗೆ ಸೇರ್ತಾರೆ, ಅದೊಂದು ಕಾರಣ, ಖುಷಿಯಾಗಿರ್ತಾರೆ. ಸರಿ, ನೀವು ಖುಷಿಯಾಗಿರ್ತೀರಂದ್ರೆ ನಾನು ಕಟ್ ಮಾಡ್ತೀನಿ ಬನ್ನಿ ಅಂತ ಬರ, ಬಟ್ ಅವ್ರಿಗೆ ಬಲವಂತವಾಗಿ ಇಷ್ಟ ಆಗ್ತಿಲ್ಲ, ಆಮೇಲೆ ಅವ್ರಿಗೆ ಗಿಫ್ಟ್ ಇಷ್ಟ ಆಗ್ತಿರ್ಲಿಲ್ಲ. ಯಾರೇ ಏನೇ ಕೊಟ್ಟರು ಪಕ್ಕದಲ್ಲಿರೋರು ಕೊಟ್ಬಿಡ್ತಾರೆ, ಸ್ಪೆಷಲಿ ಚಿನ್ನ ದುಡ್ಡು ಗಿಡ ಯಾರು ಕೊಟ್ಟರೆ ಪಕ್ಕದಲ್ಲಿ ಹನುಮಂತು ಚೆನ್ನ ಅಂತ ಇಬ್ಬರಿದವ್ರು ಯಾವಾಗಲೂ ಅವ್ರಿಗೆ ಕೊಟ್ಬಿಡ್ತಾರೆ, ತಗೊಳ್ರೆ ತಗೊಳ್ರೆ, ಪಾರ್ವತಿ ಬಂದರೆ ಈಸ್ಕೊಂಡ್ಬಿಡ್ತಾರೆ, ತಗೊಂಡು ಹೋಗ್ರೆ ಯಾವ ಅಣ್ಣ ಅಣ್ಣ ಇದು ಚಿನ್ನ ಅಣ್ಣ, ಯಾವ ಸೀಮೆ ಚಿನ್ನನ ಅದಕ್ಕೆ ನಾವು ಬೆಲೆ ಕೊಟ್ಟಿರೋದು ಕಣ್ಣಯ್ಯ, ನಿಮ್ಮ ನೀವು ನಿಮ್ಮ ಹತ್ರ ಇದ್ರೆ ಅದು ಇನ್ನು ಬೆಲೆ ಇರುತ್ತೆ, ಹೋಗ್ರಯ್ಯ ಅಂತ ಅಪ್ಪಾಜಿ ಅವ್ರಿಗೆ ಕೊಟ್ಬಿಡೋರು. ನಮ್ಮ ಹನುಮಂತು ಚೆನ್ನ ಇವತ್ತು ಇಟ್ಕೊಂಡಿದ್ದಾರೆ ಅಪ್ಪಾಜಿ ಕೊಡೋ ಉಂಗುರಗಳೆಲ್ಲ. ಅವ್ರಿಗೆ ಏನಂದ್ರೆ ಈ ಚಿನ್ನಕ್ಕೆ ಇವೆಲ್ಲ ನಾವು ಕೊಟ್ಟಿರೋದು, ಅದು ಭೂಮಿ ಒಳಗೆ ಇರೋದು, ಅದು ಮಣ್ಣಲ್ಲಿ ಇರೋದು, ಅದಕ್ಕೆ ಬೆಲೆ ಕೊಟ್ಟು ದೊಡ್ಡದು ಮಾಡಿರೋದು ನಾವು. ನಾವು ಭೂಮಿ ಒಳಗೆ ಹೋಗೋದು, ಆ ಚಿನ್ನ ಇರೋದು ಅಲ್ಲೇನೆ, ಅದಕ್ಕೆ ನಾವು ಬೆಲೆ ಕೊಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ಬಿಟ್ಟಿವಿ. ಮನುಷ್ಯ ಕೊಟ್ಟಿರೋದು, ದೇವ್ರು ಅದಕ್ಕೆ ಬೆಲೆನೆ ಕೊಟ್ಟಿಲ್ಲ, ಅದಕ್ಕೆ ಪಕ್ಕದಲ್ಲಿ ಯಾರು ಕೊಟ್ಟರು ಕೊಟ್ಬಿಡ್ತಾರೆ. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ವಿರಾಮದ ನಂತರ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನೀವು ಕೇಳ್ತಾ ಇದ್ರಿ ಬಿಗ್ 5-star 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರು ತಮ್ಮ ತಂದೆ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ಕೊಡ್ತಾ ಇದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಆಮೇಲೆ ಯಾವ್ದು ದೇವ್ರದೆಲ್ಲ ಏನಾದ್ರು ಕೊಟ್ಟರೆ ಆಗ್ತಿರಲಿಲ್ಲ ಅಂದ್ರೆ ನನ್ನ ಮನ್ಸಕ್ಕಂತ ನಾವು ಏನೇನೋ ತಿಂತೀವಿ, ಎಲ್ಲೆಲ್ಲೋ ಇರ್ತೀವಿ, ಏನೇನೋ ಕೆಟ್ಟದ ಯೋಚನೆ ಮಾಡ್ತೀವಿ, ನಮಗೆ ಆ ದೇವ್ರದ್ದು ಉಂಗುರ ಡಾಲರ್ ಹಾಕೊಳ್ಳಕ್ಕೆ ಅರ್ಹತೆ ಇಲ್ಲ, ಹಾಕೋಬಾರ್ದು ಅಂತ ನಮಗೂ ಹಾಕ್ತಿರ್ಲಿಲ್ಲ, ಅವರು ಹಾಕೋತಿರ್ಲಿಲ್ಲ. ಅವ್ರು ಸ್ಪೆಷಲಿ ಆಂಜನೇಯ, ರಾಘವೇಂದ್ರ ಸ್ವಾಮಿ ಇವೆಲ್ಲ ಗುರುಗಳಕ್ಕಂತ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ ಹಾಕ್ತಿರ್ಲಿಲ್ಲ. ಅದು ಬಂದರೆ ಯಾರಿಗಾರ ಕೊಟ್ಬಿಡೋರು, ಅವ್ರಿಗೂ ಹೇಳೋರು ಹಾಕ್ಬೇಡ್ರಿ, ತಗೊಂಡೋಗಿ ದೇವ್ರ ಮನೆ ಇಟ್ಟು ಪೂಜೆ ಮಾಡಿ, ಕಷ್ಟ ಬಂದಾಗ ಬರೋದು ಬೇಡ, ಬಂದಾಗ ಇಟ್ಬಿಟ್ಟು ನಿಮ್ಗೆ ಏನಾದ್ರು ಸೌಕರ್ಯ ಆದರೆ ಇದಿಷ್ಟೇ ರೀ ಚಿನ್ನ ಮಾಡೋ ಕೆಲಸ ಅದು. ಎಂಥ ದೊಡ್ಡ ಮಾತು ಸರ್, ಅವರು ತುಂಬ ಇಷ್ಟಪಟ್ಟು ಆಚರಣೆ ಮಾಡಿದಂಥ ಹುಟ್ಟದಬ್ಬ ನಿಮ್ಗೆ ನೆನಪಿದೆಯಾ? ಅದರ ಸ್ಪೆಷಲ್ ಆಗಿ ಮಾಡಿದ್ದು ರಾಜ್ಕುಮಾರ್ ಅವರ ಹುಟ್ಟದಬ್ಬ ಅವ್ರಿಗೆ ತುಂಬ ಖುಷಿಯಾದಂಥದ್ದು ಒಂದು ಕ್ಷಣ ಅಣ್ಣ. ಅವ್ರದ್ದು ಏನಂದ್ರೆ ಒಂದು ಇಷ್ಟ ಆಗಿದ್ದು ನನಗೆ, ಬೆಳಿಗ್ಗೆ ಶುರು ಆದರೆ ಸಾಯಂಕಾಲದ ಜನ ಅಂದ್ರೆ ಎಷ್ಟು ಜನ ಕೇಕ್ ಹಾಕಿದ್ರು ಅವ್ರು ಹಾಸ್ಕೋತಾರೆ ಅಣ್ಣ ಬಾಗಿ ಸ್ವೀಟು. ಅಬ್ಬಾ ಅಂದ್ರೆ ಅದಷ್ಟು ಡೈಜೆಷನ್ ಮಾಡ್ಕೊಳ್ಳೋ ಪವರ್ ಇದೆ ಅಂದ್ರೆ. ಏನಂದ್ರೆ ಬೆಳಿಗ್ಗೆ ಯೋಗ ಮಾಡ್ಕೊಳ್ಬೇಕು ಅನ್ಕೋತಾರಂತೆ, ಇವತ್ತಿಷ್ಟು ಜನ ಹಾಕ್ತಾರೆ, ನಾನು ಯಾರನ್ನೂ ರೆಫ್ಯೂಸ್ ಮಾಡಬಾರ್ದು, ನಾನು ತಿನ್ಲೇಬೇಕು ಅಷ್ಟು ಅಂತ ಅನ್ಕೊಂಬಿಡ್ತಾರಂತೆ. ರಾತ್ರಿವರೆಗೂ ನಾವೆಲ್ಲ ಏನ್ ಮಾಡ್ತೀವಣ್ಣ, ಏನಾದ್ರು ಸುಳ್ಳು ಹೇಳ್ಬಿಡ್ತೀವಿ, ನಾನು ಇವತ್ತು ಗುರುವಾರ ತಿನ್ನಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ ಅಂತ. ಬಟ್ ಅವ್ರು ಎಲ್ಲಾರನ್ನೂ ತಿನ್ಸ್ಕೋತಾರಣ್ಣ, ಕೊನೆ ಮನಿಬೇಕಾದ್ರೆ ಯಾರಾದ್ರು ಸ್ವೀಟ್ ಹಾಕಿದ್ರೆ ಹಾಕ್ಸ್ಕೋತಾರೆ. ಇದೊಂದು ಗುಡ್ ನೇಚರ್ ಆಗಿ ಸೀನ್ ಅಣ್ಣ, ಅಂದ್ರೆ ಅಷ್ಟೊಂದು ಡೆಡಿಕೇಶನ್ ಪ್ರೀತಿಯ ಫ್ಯಾನ್ಸ್ ಮೇಲೆ. ಒಂದು ಬರ್ಡ್ ಅವರು ಪ್ರೀತಿಯಾಗಿ ಮಾಡ್ಕೊಂಡಿದ್ ಅಂದ್ರೆ ಜೀವನ ಚೈತ್ರಕ್ಕೆ ರಿಲೀಸ್ ಆಯ್ತು, ಪಿಕ್ಚರ್ ಆಕ್ಟ್ ಮಾಡಕ್ ಮುಂಚೆ ಒಂದು ಬರ್ಡೇ ಆಯ್ತು. ಅವಾಗ ಒಂದಿಷ್ಟು ಜನ ಬಂದು ಕೂತ್ರು, ಅಳಗ್ ಶುರು ಮಾಡ್ಬಿಟ್ರು, ನೀವು ಬಣ್ಣ ಹಚ್ಬೇಕಣ್ಣ ಈ ಬರ್ಡೇಗೆ, ನಮ್ ಅಷ್ಟು ದೂರದಿಂದ ಬರ್ತೀವಿ, ಬಿಸಿಲಲ್ಲಿ ನಿಂತಿದೀವಿ. ಬಿಸಿಲಲ್ಲಿ ನಿಂತವ್ರೆ ಯಾಕಂದ್ರೆ ಅಪ್ಪಾಜಿ ಇಪ್ಪ ಏಪ್ರಿಲ್ 24 ನಿಮ್ಗೆ ಗೊತ್ತು ಬಿಸಿಲು ತಲೆ ಮೇಲೆ ಇರ್ತಾನೆ ಸೂರ್ಯ. ಸರಿ ಏನಪ್ಪ ಅಂತ ಕೇಳಿದ್ರು, ಅಣ್ಣ ಒಂದು ಪಿಕ್ಚರ್ ಆಕ್ಟ್ ಮಾಡ್ಬೇಕಂತ. ನಾನು ಇನ್ನೂ 5 ಮಾಡ್ತೀನಿ ಅಂದ್ರೆ ಅವರು. ಅಬ್ಬಾ ಇವತ್ತು ಹೇಳ್ತೀನಿ ಹೋಗಿ, ಸಾಕಣ್ಣ ನಮ್ಗೆ ಸ್ವೀಟ್ ಬೇಡ ಅಂತ ಹಂಗೆ ಹೊರಟೋಗ್ಬಿಟ್ರಿ ಜನ. ಅವತ್ತೊಂದು ಹೇಳಿದ್ರು, ಆಮೇಲೆ ಮಾಡಿದ್ರು 4 ಮಾಡಿದ್ರು. ಸ್ಪೆಷಲ್ ಅಂದ್ರೆ ಅಪ್ಪಾಜಿ ಬಾಯಿಂದಾನೆ ಬಂದ್ರೆ ನಾನು ಆಕ್ಟ್ ಮಾಡ್ತೀನಿ, ಬಣ್ಣ ಹಚ್ತೀನಿ ಅಂತ. ಅದೊಂದು ಬರ್ಡೆ ತುಂಬಾ ನಮ್ಗೆ ಜ್ಞಾಪಕದಲ್ಲಿದೆ. ಬಾಕಿ ಎಲ್ಲಾ ಬರ್ಡೆ ಒಂದೇ ತರ, ಫ್ಯಾನ್ಸ್ ಬರ್ತಾರೆ, ಒಂದು ಕೇಕ್ ಇದು ಮಾಡ್ತಾರೆ. ನನ್ನ ತಮ್ಮ ಪುನೀತ್ ಮಾತ್ರ ಯಾವಾಗ್ಲೂ ಏನಾರ ಒಂದು ಗಿಫ್ಟ್ ಕೊಡ್ತಾನೆ, ಅಪ್ಪಾಜಿಗೆ ಒಂದು ಚೇರ್ ಅಂತನೋ ಏನಾರ ಒಂದು ಕೊಟ್ಬಿಟ್ಟು ಒಂದು ಮುತ್ತು, ಅಪ್ಪಾಜಿ ಮಾತ್ರ ಅವ್ರು ಅದನ್ನ ಈಸ್ಕೊಂಡು ಒಂದು ಮುತ್ತು ಕೊಟ್ಬಿಡ್ತಾರೆ ಅಷ್ಟೇ. ನನಗೆ ಏನಕ್ಕಂದ ಇವೆಲ್ಲ ನಿಮ್ಮಂತ ಒಳ್ಳೆ ಮಕ್ಕಳು ಕೊಟ್ಟಿದ್ದಾನೆ, ಸಾಕು ಬಿಡುಕಂದ ಅಂತ ಹೇಳ್ತಾರೆ, ಬೇರೆ ಏನು ಈಸ್ಕತ್ತಿರ್ಲ. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ವಿರಾಮದ ನಂತರ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅನೇಕ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಬನ್ನಿ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಅಷ್ಟು ದೊಡ್ಡ ವ್ಯಕ್ತಿ, ಪರ್ಸನಲ್ಲೇ ಬಹಳ ಗ್ರೇಟ್, ಇಡೀ ಪ್ರಪಂಚದ ಎಲ್ಲರೂ ಎದ್ದು ಒಂಥರ ಗೌರವ ಕೊಡುವಂತ ವ್ಯಕ್ತಿ, ತುಂಬಾ ಸರಳವಾಗಿ ಬದುಕ್ತಾ ಇದ್ರು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸೋದು? ಅವ್ರು ಎಷ್ಟೇ ದೊಡ್ಡದಾದ್ರು ಅವ್ರ ಒಳಗಡೆ ಒಂದು ಚಿಕ್ಕ ಮಗು ಇತ್ತಣ್ಣ. ಏನ್ ತರ ಅಂದ್ರೆ,
ನನ್ಗೆ ಅದನ್ನು ತಿನ್ಬೇಕು, ನನಗೆ ದೋಸೆ ತುಪ್ಪ ಹಾಕಿ ಕೊಟ್ಬಿಟ್ರಿ ಇವತ್ತು, ಕೋಪ ಅವ್ರಿಗೆ. ಇಂಥ ಸ್ಮಾಲ್ ವಿಷಯ ಕೋಪ ಮಾಡ್ಕೊಳ ಅಂದ್ರೆ ಒಂದು ಚಿಕ್ಕ ಮಗು ಒಳಗಡೆ ಇತ್ತು ಅವ್ರಿಗೆ. ನಮ್ಮ ತಾಯಿನ ಆಸೆ ಮಾಡೋದು, ಪಾರ್ವತಿ ಬಾಯಿ ನಡ್ಕೊಂಡು ಹೋದ್ ನೋಡು, ನೋಡು ಪ್ರಪಂಚನ ಇವ್ರೊಬ್ಳೇ ಆಳ್ತಿರೋಳ್ತಾರೆ, ಇವ್ರೊಬ್ಳಿಗೆ ಕಷ್ಟ ಇರೋಳ್ತಾರೆ, ನಡ್ಕೊಂಡು ಹೋದ್ ನೋಡು ಅವಳನ್ನ ಅಂತ ಆಡಿಕೆ ಮಾಡೋದು ಅಮ್ಮನ ಮಾತು. ಆಮೇಲೆ ತಿನ್ಬೇಕು ನೋಡ್ಕಂತ ದೋಸೆಗೆ ತುಪ್ಪ ಹಾಕಿ ಕೊಟ್ಬಿಟ್ಟವ್ರೆ. ಎಲ್ಲಾದ್ರೂ ಅಂತಕ್ಕ ನಿಮ್ಮಪ್ಪ ತಿನ್ನಕ್ಕೋಸ್ಕರನೇ ಬದುಕಿರೋದು ಹುಟ್ಟಿರೋದು ಕಣ್ತದ್ದು. ನನಗೆ ಆ ಮಸಾಲೆ ದೋಸೆಗೆ ಬೆಣ್ಣೆ ಹಾಕಿ ಕೊಡ ಅದನ್ನ ಸಾಯಂಕಾಲದಲ್ಲೂ ಕಂಪ್ಲೇಂಟ್ ಮಾಡ್ತದೆ. ಸೊ ಈ ಹ್ಯಾಡ್ ದಟ್ ಚೈಲ್ಡ್ ಇನ್ ಇಸ್ ಹಾರ್ಟ್ ಅಲೈವ್. ಅದೊಂದೇ ಅವರ ಸಿಂಪ್ಲಿಸಿಟಿ ಇರೋಕ್ಕೆ ಚಾನ್ಸ್ ಆಯ್ತು. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಒಂದು ವಿರಾಮದ ನಂತರ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮುಂದುವರಿಯುತ್ತೆ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಾ ಇದ್ರಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ತಂದೆ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನಿಮ್ಗೆಲ್ಲ ಹೆಂಗ್ ಎನ್ಕರೇಜ್ ಮಾಡೋರು ಊಟ ತಿಂಡಿ ವಿಚಾರದಲ್ಲಿ? ನಾವೇನ್ ಮಾಡ್ತೇವೆ, ನಾವು ಬರ್ಬೇಕಾದ್ರೆ ಸ್ವಲ್ಪ ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಅಂದ್ರೆ ಹೊಟ್ಟೆ ಇರಬಾರ್ದು ಸ್ಟ್ರಾಂಗ್ ಅಂದ್ರೆ, ಅಪ್ಪಾಜಿಗೂ ಇರ್ಲಿಲ್ಲ, ಇನ್ನೊಂದು ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊ ನಾವೆಲ್ಲ ಸ್ವಲ್ಪ ಡಯಟ್ ಶುರು ಮಾಡ್ತೀವಿ. ನಮ್ಮನ್ನು ಬೈಯೋರು, ನಿಮ್ಮ ಅಪ್ಪ ತಿನ್ನಕ್ಕಿಲ್ಲ ಓಡಾಡ್ತಿದ್ದೆ, ನೀವು ತಿನ್ನದ್ ಬೇಡ ಅಂತ ಹೊಡೆದಾಡ್ತಿದ್ದೀರಾ. ಅವ್ರಂದ್ರೆ ಹೊಟ್ಟೆ ತುಂಬಾ ತಿನ್ನಕ್ಕಲ್ಲ, ಕತ್ತವರೆಗೂ ತಿನ್ಬೇಡ, ಮನುಷ್ಯನಿಗೆ ಹೊಟ್ಟೆ ಇರೋದು ತುಂಬಾ ಚಿಕ್ಕ ಸೈಜು, ಸೈನ್ಸ್ ಪ್ರಕಾರ ತೆಗೆದು ನೋಡು, ಅದಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನು. ನಾವೇನ್ ಮಾಡ್ತೀವಿ, ಕತ್ತವರೆಗೂ ತಿಂತಾ ಇದ್ದೀವಿ, ಅದೇ ನಮ್ಮ ಪ್ರಾಬ್ಲಮ್ಮು. ಆಮೇಲೆ ಮೈ ತುಂಬಾ ಕಸರತ್ತು, ಎಕ್ಸಸೈಸ್ ಮಾಡು, ಊಟನ ತ್ಯಾಗ ಮಾಡಬೇಡ. ನಾವು ಬದುಕಿರೋದೇ ಊಟಕ್ಕೆ ಕಂದ. ನಿಮ್ಮಪ್ಪ ಸಿನಿಮಾಗ್ ಬಂದಿದ್ದು ಹೆಸರು ಮಾಡಕ್ಕಲ್ಲ, ನಿಮ್ಮಪ್ಪ ಸಿನಿಮಾಗ್ ಬಂದಿದ್ದು ಮೂರೊತ್ತು ತಿನ್ನಕ್ಕೆ. ಅದ್ ನನ್ ಕೊನೆವರೆಗೂ ಸಿಕ್ತು, ಅದೊಂದೇ ಕೇಳಿದ್ ನಾನು, ಅದ್ ಕೊನೆವರೆಗೂ ಕಾಪಾಡ್ಕೊಂಡಿದ್ದೇನೆ. ದೊಡ್ಡ ದೊಡ್ಡ ಫಿಲಾಸಫಿ ಇದೆ ಅಪ್ಪಾಜಿ ಹತ್ರ ಮಾತ್ರ. ನಾನು ಇದಿಷ್ಟ ಇಲ್ಲ ಅಂತ ನಾನು ಕೇಳೇ ಇಲ್ಲ ಅಂದ್ರೆ, ಬಹುಶಃ ಏನೋ ನಾನು ಜನಗಳ ಮುಂದೆ ಹೇಳ್ಕೊಳಕ್ಕಲ್ಲ, ನನ್ಗೆ ಅದಿಷ್ಟ ಇಲ್ಲ ಕಣ್ಗ, ಅದು ಇದು ತುಂಬಾ ಇಷ್ಟ ಅಂತ ಯಾವತ್ತೂ ಹೇಳಿಲ್ಲ. ನಮಗೆ ಯುಗಾದಿ ಬಂದಾಗ ಬೇವು ಬೆಲ್ಲ ಕೊಡೋರು, ನಾವೇನ್ ಮಾಡ್ಬಿಡ್ತಿದ್ವಿ ಮಕ್ಕಳು ಈಸ್ಕೊಂಡು ಅಮ್ಮನ ತಿಂದ್ಬಿಟ್ಟು ಆ ಬೇವನ ಉಗಿದ್ ಬಿಡ್ತಿದ್ವಿ, ಆ ಉಗುಳ್ನ ಎತ್ಕೊಂಡು ತಿನ್ನೋರು ಅಪ್ಪಾಜಿ. ಅಲ್ಲಿ ದೇವ್ರ ಹತ್ರ ಕೈ ಮುಗಿದು, ಅಪ್ಪ ಬೆಲ್ಲ ಎಲ್ಲ ನನ್ನ ಮಕ್ಕಳಿಗೆ ಕೊಟ್ಬಿಡಪ್ಪ, ಆ ಬೇವು ಮಾತು ನನ್ ಕೊಡು ತಂದೆ ಅಂತ ಹೇಳೋರು. ಅದನ್ನ ಕ್ಲೀನಾಗಿ ತಿನ್ನೋರಮ್ಮ, ಫೇಸ್ ಒಂದು ಎಕ್ಸ್ಪ್ರೆಷನ್ ಅಂತ ತಿನ್ನೋರು, ಬೇವನ ಎಲ್ಲ ಕಿತ್ಕೊಂಡು ತಿನ್ನೋರಮ್ಮ, ಪ್ರೀತಿಯಾಗಿ ತಿನ್ನೋರು. ಐ ಹ್ಯಾವ್ ನೆವರ್ ಸೀನ್ ಹಿಮ್ ಇದಿಷ್ಟ ಇಲ್ಲ ಇದಿಷ್ಟ ಅಂತ ಹೇಳೋದು. ಅವರು ಬೋತ್ ನಾನ್ ವೆಜ್ ವೆಜಿಟೇರಿಯನ್ ತಿಂತಾರೆ, ಬಟ್ ಎರಡು ಅಷ್ಟೇ ಇಷ್ಟವಾಗಿ ತಿಂತಾರೆ, ಎಲ್ಲೇನೇನು ಒಂದು ಚೂರು ಬಿಡಲ್ಲ. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಒಂದು ವಿರಾಮದ ನಂತರ ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಾ ಇದ್ರಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ತಂದೆ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನಾವು ಪಕ್ಕದ ಕುತ್ಕೊಂಡು ಏನಾದ್ರೂ ಬಿಟ್ರೆ ಅದನ್ನ ತೆಗೆದು ತೆಗೆದು ತಿಂದ್ಬಿಡ್ತಾರೆ. ಅದನ್ನ ನಾನು ನೋಡಿದ್ದೀನಿ. ನಮ್ಮ ಅಪ್ಪಾಜಿ ಪಕ್ಕ ನಾವು ಊಟಕ್ಕೆ ಕುತ್ಕೊತಿರ್ಲಿಲ್ಲ, ಅತ್ತಿನ ಇತ್ತಿನ ಅವ್ರು ಹೇಳೋರು ಸಿಕ್ಕಿದ್ರೆ ಹೆಂಗೆ ಫಿಟ್ ಆಗಿರ್ಬೇಕು ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಎಲೆ ಇದೆಯಲ್ಲ ಕಂದ, ಅದನ್ನ ಉಲ್ಟಾ ಹಾಕೊಂಡ್ಬಿಡ್ಬೇಕು ಅಂದ್ರೆ ಪಲ್ಯಗಳೆಲ್ಲ ಇರೋ ಕಡೆನ ಈ ಕಡೆ ಹಾಕೋಬೇಕು, ಅನ್ನ ಏನಿದೆ ಆ ಕಡೆ ಹಾಕೋಬೇಕಂತ, ಇದಿಷ್ಟೇ ಸೀಕ್ರೆಟ್. ನಾವೇನ್ ಮಾಡ್ತೀವಿ, ಬೇಡದಿರೋದನ್ನೆಲ್ಲ ಆ ಕಡೆ ಹಾಕ್ಬಿಟ್ಟು ಬೇಕಾಗಿರೋದನ್ನ ಆ ಕಡೆ ಹಾಕ್ತೀನಿ ಅಂತ. ಸೊ ಜಸ್ಟ್ ಟರ್ನ್ ಯುವರ್ ಲೀಫ್ ಅಂದ್ರು. ಈಗಿನ ಕಾಲದವ್ರಿಗೆ ಒಳ್ಳೆ ಎರೆ ತಿನ್ಸ್ಕೊತಂತ, ಪಲ್ಯಗಳೆಲ್ಲ ಈ ಕಡೆ ಬರುತ್ತೆ, ಅನ್ನ ಎಲ್ಲ ಆ ಕಡೆ ಹೋಗುತ್ತೆ, ಹಂಗ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅದು. ಈಗ ನಾವು ಫಾಲೋ ಮಾಡ್ತಾರೆ ಡಯಟ್, ಅದೇ ಬರೀ ತರಕಾರಿ ಸೊಪ್ಪು ಅನ್ನ ಎಲ್ಲ ನೆನ್ಸ್ಕೊತೀವಿ ಈಗ. ಸತ್ಯ, ಅದು ಅವರು ಅವಾಗ್ಲೇ ಅದನ್ನ ಪ್ರಾಕ್ಟೀಸ್ ಮಾಡೋರು. ಅವರು ನಾವು ಊಟ ಮಾಡ್ಬೇಕಾದ್ರೆ ಹೇಳೋರು, ನಾವ್ ಏನ್ ಮಾಡ್ತೀವಿ ಬದನೆಕಾಯಿ ಕ್ಯಾರೆಟ್ ಇದೆಲ್ಲ ಬಿಸಾಕ್ಬಿಡ್ತಿದ್ರು. ಅವ್ರು ಓಡಾಡ್ತಾ ಬಂದು ಯಾವ್ದು ಒಳ್ಳೇದು ಅದನ್ನೆಲ್ಲ ಬಿಸಾಕಿದೆ ವೆರಿ ಗುಡ್ ಕಂದ ಅಂದ್ಬಿಟ್ಟು ಅದನ್ನೆಲ್ಲ ತಿನ್ಕೊಂಡು ಹೋಗೋರು, ಎಂಜಿಲ್ನ ತಿನ್ಕೊಂಡು ಹೋಗೋರು. ನಮ್ಮೇಲೆ ನಮ್ಗೆ ಬೇಜಾರಾಗ್ಬಿಡ್ತಾರೆ, ಅಪ್ಪಾಜಿ ನಮ್ಮ ಎಂಜಿಲ್ನ ತಿನ್ಕೊಂಡು ಹೋಗ್ತಾ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಎಲ್ಲಾದ್ರೂ ಫಿನಿಶ್ ಮಾಡ್ತಿದ್ವಿ. ನೋಡಿ ಅದೆಷ್ಟು ಅದ್ಭುತವಾಗಿ ಆ ಒಂದು ಒಂದು ಊಟ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಪಾಠನ. ಚಿಕ್ಕ ಹೋಗಿದ್ರೆ ಹುಡ್ಕ ಜಾಸ್ತಿ ಅಮ್ಮ, ಅವ್ರು ಇನ್ನೂ ಹಾಕ್ತಾ ಇದೆ. ಅವರು 30 ವರ್ಷದಿಂದ ಶೂಟಿಂಗ್ ಹೋಗ್ತಿದ್ರಲ್ಲ ದೂರ ದೂರ ಕಾರಾಪುರಕ್ಕೆ, ಅಲ್ಲಿಗೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಅಜ್ಜಿ ಮಾಡ್ತಾರೆ ಹೋಟ್ಲು, ಅದನ್ನೆಲ್ಲ ಹುಡುಕೊಂಡು ಹೋಗ್ತಾರೆ ಒಳಗಡೆ ಹೋಗಿ ದೋಸೆ ಕಲ್ಲು ದೋಸೆ ಮಾಡಿಸ್ಕೊಂಡು ಅಲ್ಲಿ ಸಾಂಬಾರು ಇಡ್ಲಿ ಮಾಡ್ಕೊಂಡು ಅವ್ರನ್ನ. ಇದರಲ್ಲಿ
ಒಂದು ನೇಚರ್ದು ಸ್ಮೆಲ್ ಇದೆ ಕಣ್ಕಂಡ ಅದನ್ನ ಹುಡುಕೊಂಡು ತಿಂದೆ. 30 ವರ್ಷ ಆದ್ಮೇಲೆ ಇತ್ತಂಗ ಒಂದು ಅಜ್ಜಿ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋದು ಚೆನ್ನಾಗಿ ನರ್ತಾರೆ. ನಿಲ್ಸೆ ಇಲ್ಲಿ ಒಳಗಡೆ ಹೋಗ್ಬೇಕು ಕಣೆ ಅಂತ. ಆ ಮೈಸೂರು ಟು ಬ್ಯಾಂಗ್ಳೂರ್ ಅಂತ ಗಾಜಲ್ ಹೋಗೋ ದಾರಿ ಪ್ರತಿಯೊಂದು ಚಿಕ್ಕ ಹೋಟ್ಲು ಗೊತ್ತವ್ರಿಗೆ. ಹಬ್ಬ ಆಮೇಲೆ ತುಮಕೂರು ಹೋಟ್ಲು ಅವ್ರಿಗೆ ತಟ್ಟೆ ಇಡ್ಲಿ ಬೆಣ್ಣೆ ದೋಸೆ ಅದೆರಡು ಪ್ರಾಣ ಅವ್ರಿಗೆ. ಅಲ್ಲಿ ಚಿಕ್ಕ ಹೋಟ್ಲು ಹುಡ್ಕೊಂಡು ಒಳಗಡೆ ಹೋಗ್ತಾರೆ ಯಾವ್ದಾರು ಅಜ್ಜಿ ಗಿಜ್ಜಿ ಬಾಣ ದೇವಸ್ಥಾನಕ್ಕೆ ಇದು ಅಂಗಡಿಗೆ ಹೋಗಿ ತಿಂತಾರೆ. ಅಲ್ಲಿ ಅಲ್ಲಿ ಏನಕ್ಕಂದ ನೀನ್ ಬಂದ್ಬಿಟ್ಟ ಅಂತ ನಿನ್ ಮಗ ನಿನ್ನ ಹತ್ರ ಬರ್ದಿ ನೆಲ್ ಬರ್ತೇನೆ ನಾವು ಅಂತ ಹೇಳಿ ಊಟ ಮಾಡೋದು. ಹಬ್ಬ ಎಂತ ಎಂತ ಗ್ರೇಟ್ ಸ್ವಭಾವ. ನಾವು ನಮ್ಮ ಅಪ್ಪಾಜಿನೇ ಗ್ರೇಟ್ ಅಂತೀವಿ. ಅವ್ರು ನೋಡಿ ನಮ್ಮ ತಂದೆ ಏನ್ ಮಾಡೋದು ತಿಂದ್ಬಿಟ್ಟು ದುಡ್ಡು ಅವ್ರಿಗೆ ಲೆಕ್ಕ ಕೇಳಕ್ಕಾಗತ್ತೆ ಎಷ್ಟು ಒಂದು ದೋಸೆ ಅಂತ. ಪಾರ್ವತಿ ಕೊಡು ಒಂದು 1,000 ರೂಪಾಯಿ ಕೊಟ್ಟರು ಇಷ್ಟೇ ತಿನ್ನೋದು. ಇಲ್ಲಪ್ಪ ನನ್ನ ಇಡ್ಲಿಗೆ ಇಷ್ಟೇ ಖರ್ಚಾಗದೆ ನೀ ಅಷ್ಟು ಕೊಡಪ್ಪ ಅದು ನಿಜವಾದ ಶ್ರೀಮಂತ ನೀನ್ ಕೊಡೋದು ಅಂತ ಹೇಳೋ ನಮ್ಮ ತಂದೆ. ಇಷ್ಟೇ ತಿನ್ನಲ್ಲ ಅಮ್ಮ ನನಗೆ ರಾಜ ಬಂದು ಊಟ ಮಾಡ್ಕೊಂಡು ಹೋಗಿದ್ರಪ್ಪ ಇದಕ್ಕೇನು ಬೆಲೆ ಕಟ್ಟಲಿ ನಾನು. ನಮ್ಮ ತಂದೆ ಅವ್ರು ನಿಜವಾದ ಶ್ರೀಮಂತಿಗೆ ನಿಂದ ಕಣ ದುಡ್ಡನ್ನ ಬೇಡ ಅಂತೀಲ್ಲ ನೀನು. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಒಂದು ವಿರಾಮದ ನಂತರ ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ತಂದೆಯ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನೀವುಗಳು ಚೇಷ್ಟೆ ಮಾಡಿ ಏನೋ ತರಲೆ ಮಾಡಿ ಆ ಥರ ಮಾಡಿದಾಗ ಹೆಂಗೆ ರಿಯಾಕ್ಟ್ ಮಾಡೋದು? ಅಣ್ಣ ಒಂದ್ಸಲ ಚಿಕ್ಕಮಗಳಿಗೆಲ್ಲ ಹೊಡೆದಿದ್ರಣ್ಣ ಅಪ್ಪಾಜಿ. ಹೌದಾ? ಅದು ಗಾಜಿನೂರಲ್ಲಿ ಏನು ಮಾಡಿದ್ವಿ, ಯಾವುದೋ ಒಂದು ತೋಟಕ್ಕೆ ನುಗ್ಗಿ ಮಾವನ ಮರಕ್ಕೆ ಕಲ್ಲು ಹೊಡೆದ್ಬಿಟ್ಟು ಕಾಯಿ ಕಿತ್ಕೊಂಡ್ಬಿಟ್ಟಿದ್ವಿ. ಅವರು ಬಂದು ಅಪ್ಪಾಜಿಗೆ ಕಂಪ್ಲೇಂಟ್ ಮಾಡಿಬಿಟ್ರು. ಒಂಥರ ಏನು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರ ಬುದ್ಧಿ, ನೀವು ಎಲ್ಲ ಬಂದು ತೋಟಕ್ಕೆ ನುಗ್ಗಿ ಕಲ್ಲು ಹೊಡೆದು. ರೈತರಿಗೆ ಏನಂದ್ರೆ ಏನೇ ಇದ್ರು ಅವರು ತೋಟಕ್ಕೆ ನುಗ್ಗಿ ಕಲ್ಲು ಹೊಡೆದು ಕಿತ್ಕೊಂಡ್ರೆ ಅವ್ರಿಗೆ ಒಂದು ಹರ್ಟ್ ಆಗುತ್ತೆ. ಅದನ್ನ ಬಂದು ಹೇಳ್ಬಿಟ್ರು. ನಾವೊಂದು 20 ಜನ ಇದೀವಿ ನಮ್ಮ ಮಕ್ಕಳು, ನಮ್ಮ ಅಪ್ಪಾಜಿಗೆ ಅಂದ್ರೆ ತಂಗಿ ಮಕ್ಕಳೆಲ್ಲ ಸೇರಿ ಅಲ್ಲಿ ನಮ್ಮ ಅಣ್ಣನೂ ಸೇರ್ಕೊಂಡಿದ್ದೆ. ಅವತ್ತು ಕರೆದ್ಬಿಟ್ಟು ಫಸ್ಟ್ ನಮ್ಮ ಅಣ್ಣಂಗೆ ಹೊಡೆದಿದ್ದೆ. ಅವರು ನಮ್ಮ ಅವ್ವ ಏನು ಬಾರಿ ಮಾಡಿದ ಕೆಲಸ ಮಾಡ ಅವ ಏನಾರು ಮಾಡ್ಲವ ಅದು ಕಳ್ತನ ಅದು ಅಷ್ಟೇ. ಅಂದ್ರೆ ಬೇರೆಯವ್ರದ್ದು ಮರಕ್ಕೆ ನಾವು ಹೊಡೆದು ತಂದಿರೋದು ಕಳ್ತನ ಅದು, ಅದು ತಪ್ಪು. ನಾಳೆ ಬೇರೆ ಮಾಡಬಾರ್ದು ಅವನು, ಇದು ತಪ್ಪು ಅಂತ ಅವ್ನಿಗೆ ಅರಿವಾಗಬೇಕು ಅಂತ. ಆಯ್ತು ಹೊಡೆದ್ಬಿಡಪ್ಪ ನೀನು, ನನ್ನ ನಡೆಸಕ್ ನೀವು ಹೊಡೆದು ಬಿಡ್ತೀಯಾ, ಹೊಡೆದು ಬಿಡೋದು. ಅವ್ರು ಇಲ್ಲ ಇಲ್ಲ ಇವನ್ ಹೊಡೆದ್ರೇನೆ ಅವ್ರಿಗೆಲ್ಲ ಹೊಡೆಯಕಾಗತ್ತೆ ನಾನು, ಇಲ್ಲಾಂದ್ರೆ ತಂಗಿ ಮಕ್ಕಳು ಹೊಡೆದ ನೋಡ ಅವ್ನ ಮಕ್ಕಳು ಹೊಡಿಲ್ಲ ಅಂತಾರೆ ಅಂದ್ಬಿಟ್ಟು ಮೊದಲು ಶಿವಣ್ಣಿಂದ ಶುರು ಮಾಡಿದ್ರು. ಅವ್ರಿಗೆಲ್ಲ ಹೊಡೆದ್ರು. ನಿಮಗ್ ಬೇಕಾ ನನ್ ಕೇಳಿ ಆ ಉಪ್ಪನ್ನ ಕರ್ಸಿದ್ರು ಅವರು. ಅಪ್ಪ ಯಾವಾಗ ಕರ್ಸ್ಬಿಟ್ಟು ಮಕ್ಕಳು ಪರವಾಗಿ ನಿಮ್ಮ ಕಾಲು ನಾನು ನಮಸ್ಕಾರ ಮಾಡ್ತೇನೆ ಕ್ಷಮಿಸ್ಬಿಡಿ ಅಂತ ಹಾಕ್ಬೋದು. ಅವ್ನ ಕಣ್ಣ ನೀರು ಹಾಕೊಂಡು ಓಡ್ಬಿಟ್ಟ ಆ ಮರದಲ್ಲಿ ಹಣ್ಣೆಲ್ಲ ಕಿತ್ಕೊಂಡು ಕೊಟ್ಬಿಟ್ಟು ಅಷ್ಟೇ ಕಣ್ಕಂದ ಕಳ್ತಾನ ಹೊಡೆದ್ರೆ ಪ್ರೀತಿಯಾಗಿ ಕೇಳಿದ್ ಇಷ್ಟು ಬಂದ್ಬಿಡುತ್ತೆ ನೋಡು. ನೀವು ಹೊಡೆದಾಗ ಎಷ್ಟು ಸಿಕ್ಕಿದ್ ಒಂದೇ ತನ ಸಿಕ್ಕಿದ್ದು. ಆ ಹಣ್ಣಿಗೆ ಏಟ್ ಮಾಡಿ ತಗೋಬೇಕಾ ನೀನು, ಹಣ್ಣಿಗೆ ಏಟ್ ಮಾಡಿ ತಿನ್ಬೇಕಾ ನೋಡಿ ಎಂತ ಹಣ್ಣು ಸಿಕ್ತು ತಗೋ ತಿನ್ನೋದು. ದಿಸ್ ಇಸ್ ಒನ್ ಫೈನೆಸ್ಟ್ ಎಕ್ಸಾಂಪಲ್ ಗಾಜ್ನೂರಲ್ಲಿ ನಡೆದಿದ್ದು. ಅಮೇಝಿಂಗ್ ಅಮೇಝಿಂಗ್. ಅಂದ್ರೆ ಒಂದು ಪಾಠ ಹೇಳ್ಕೊಡುವಾಗ್ಲೂ ಕೂಡ ಮಕ್ಕಳಿಗೆ ಅದು ಅರ್ಥಗರ್ಭಿತವಾಗಿ ಜೀವನ ಪೂರ್ತಿ ತಲೆಯಲ್ಲಿ ಇರ್ಬೇಕು. ನಮ್ಗೆ ನೊಂದ್ಬಿಡ್ತದ ಅಪ್ಪಾಜಿ ಹೋಗಿ ಅವ್ರ ಕಾಲ್ ನಮಸ್ಕಾರ ಮಾಡ್ತಾರೆ ನೋಡಿ ಯಾವ ತರ ನೋಯಿಸ್ತು ಅದನ್ನ. ಅದಕ್ಕಿಂತ ಪನಿಷ್ಮೆಂಟ್ ಬೇಕಾದ್ರೆ ಕೆಲಸ ಮಾಡಕ್ ಹೋಗ್ಲೇ ಇಲ್ಲ. ಅದೇ ಇರ್ತದ ಲೈಫ್ ಲಾಂಗ್ ಮರೆಯಕ್ ಆಗದೇ ಇಲ್ಲ ಆ ಪಾಠನ ಹಂಗೆ ಕಲಿಸ್ತಾರೆ. ನಮ್ಮ ಅವ್ವ ಕಣ್ಣೀರ್ ನೀರ್ ಹಾಕ್ಬಿಟ್ರು ಏನಕ್ಕಂತ ನೀನ್ ಹೋಗಿ ಕಾಲ್ ನಮಸ್ಕಾರ. ಅವ ತಪ್ಪಿದ್ಮೇಲೆ ನಮಸ್ಕಾರ ಬಗ್ಬಿಡ್ಬೇಕು ಕಣವ, ತಪ್ಪಿಲ್ಲದೆ ಇರ್ಲಿ. ಈಗ ಅವ್ನು ನಮ್ ತೋಟ ನುಗ್ಗಿದ್ದೆ ನಾವು ಸುಮ್ಮನೆ ಬಿಡ್ತಿದ್ವಾ, ತಪ್ಪಿದ್ಮೇಲೆ ನಾವು ಬಗ್ಬೇಕವ್ವ. ಇದೇ ಅಲ್ವಾ ನಮ್ಮ ಅಪ್ಪಾಜಿ ಹೇಳ್ಕೊಟ್ರದು. ಆಯ್ತು ಬಿಡಪ್ಪ ಅದೇನೋ ಹೊಡೆದು ಬುದ್ಧಿ ಕಲ್ಸ ಅಂತೂ ಆ ಚಿಕ್ಕವನ್ ಹೊಡೆದ್ಬಿಟ್ಟ ಮಕ್ಕಳಂತ 10 ವರ್ಷ ಅಳ್ತಿದ್ದೆ ಹೊಡೆದ್ಬಿಟ್ಟ ಅವನಿಗೆ ಅಂತ ಹೇಳಿದ್ರು ಅವ್ವ ಶಿವಣ್ಣನ ಹೊಡೆದ್ಬಿಟ್ರು ಅಂತ. 10 ವರ್ಷ ಮಕ್ಕಳು ಶಿವಣ್ಣ ಅಂದ್ರೆ ಬಹಳ ಪ್ರೀತಿ. 10 ವರ್ಷ ಮಕ್ಕಳಿಲ್ಲ ದೇವ್ರು ಕೊಟ್ಟಿದ್ದಕ್ಕೆ ಹೊಡೆದ್ಬಿಟ್ಟ ನೀನು, ಈಗ ನಿನಗೆ ತಿರ್ಕ ಆಸೆ ನನ್ ತಿರಕಲ್ಲವ, ತಿರ್ಗಾ ಕೆಲಸ ಬೇರೆ ರೀತಿ ಮಾಡಕ್ ಹೋಗ್ಬಾರ್ದು ಅವರು. ಈಗ ಅವ್ನು ಎಂತ ಮಾತು ಹೇಳ್ಬಿಟ್ಟದ ಬಂದು ಕೇಳಿದ್ರೆ ನಾನೇ ಕೊಡ್ತಿದ್ನಲ್ರಿ ಇಂಥ ಬೆಳೆಸಿದ್ರೆ ಮಕ್ಕಳಂತ ನಮ್ಮಂತಾನ ಬೈದ ತಗೊಳ್ಳಿ ಹೊಡೆದು ಬಿಟ್ಟೆ ಅಂದ್ಬಿಟ್ಟು ಮತ್ತೆ ಎಲ್ಲರಿಗೂ ಅಪ್ಪಾಜಿ ನಾನ್ ವೆಜ್ ಎಲ್ಲ ತರಿಸಿ ಮತ್ತೆ ಫೀಸ್ ನಮ್ಗೆ. ಒಟ್ಟಲ್ಲಿ ಎಲ್ಲ ಎವ್ರಿಥಿಂಗ್ ಫೈನಲಿ ಲೀಡ್ಸ್ ಟು ಫುಡ್. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು. ಒಂದು ವಿರಾಮದ ನಂತರ ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನೀವು ಕೇಳ್ತಾ ಇದ್ರಿ ಬಿಗ್ 5 ಸ್ಟಾರ್ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಓನ್ಲಿ ಆನ್ 92.7 ಬಿಗ್ ಎಫ್ಎಂ. ರಾಘವೇಂದ್ರ
ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ತಂದೆಯ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನಿಮ್ಮ ಜೊತೆ ಅವರು ಮಕ್ಕಳ ಜೊತೆ ಆಟ ಆಡ್ತಿದ್ದು ಕಾಲ ಕಳೀತಿದ್ದೆಲ್ಲ ಹೇಗಿತ್ತು? ಅಣ್ಣ ಕೇರೇ ಬೋರ್ಡ್ ಆಡ್ತಿದ್ರು ಅಣ್ಣ ಅಪ್ಪಾಜಿ, ತುಂಬಾ ಚೆನ್ನಾಗಿ ಅವ್ರು ಆಡ್ತಿರ್ಲಿಲ್ಲ ಅಂದ್ರೆ ನಾವು ಆಡ್ಬೇಕಾದ್ರೆ ಬಂದು ಹೇಳ್ಕೊಡೋರು, ಇದಿಲ್ಲ ಅಕ್ಕಂದ ಇದು ಹಿಂಗೆ ಮಾಡು ಅಂತ ಹೇಳ್ಕೊಡೋರು ಇದಷ್ಟು. ಆಮೇಲೆ ಭಾನುವಾರ ಎರಡು ಭಾನುವಾರಕ್ಕೊಂದ್ಸಲ ಬೀಚ್ಗೆ ಹೋಗ್ತಿದ್ವಿ ನಾವೆಲ್ಲ, ಚೆನ್ನೈಲಿ ಇದ್ದಿದ್ದು ನಿಮ್ಗೆ ಗೊತ್ತು, ಶೂಟಿಂಗ್ ಎಲ್ಲ ನಡೀತಿದ್ವಿ. ಉದಯಶಂಕರ್ನು ಕರ್ಕೊಂಡು ಹೋಗೋರು ಬೀಚಲ್ಲಿ, ಕಬಡ್ಡಿ ಆಡೋರು ಅಣ್ಣ, ತುಂಬಾ ಇಷ್ಟ ಅವ್ರಿಗೆ ಕಬಡ್ಡಿ. ಕಬಡ್ಡಿ ಅದೇ ಅನ್ಕೊಂಡೆ, ಇವಾಗ ಏನಾದ್ರು ಇದ್ದೆ ಅಪ್ಪಾಜಿ ಬಾಯಲ್ಲಿ ಬಂದ್ಬಿಟ್ಟಿದ್ರೆ ಆ ಕಬಡ್ಡಿ ಮ್ಯಾಚ್ ಎಲ್ಲಿಗೋ ಹೋಗ್ಬಿಡೋದು ಇವತ್ತು. ಸತ್ಯ ಅವ್ರು ಆಡೋರಣ್ಣ, ಆಡ್ಬಿಟ್ಟು ಉದಯಶಂಕರ್ನ ಎತ್ಕೊಂಬಂದ್ಬಿಡೋರು ಆ ಕಡೆಗೆ. ಅವ್ರು ಹೇಳೋರು, ಅಪ್ಪ ಅಣ್ಣ ಬೇಡ ಅಣ್ಣ, ಬೆನ್ನೋ ಬಂದ್ಬಿಡುತ್ತೆ ರೇ, ನನ್ಗೆ ಇಷ್ಟು ವರ್ಷದಿಂದ ನನಗೆ ನಾಲಿಗೆ ಆಗಿದ್ರಲ್ರಿ ಅಂದ್ರೆ ನನಗೆ ಬರೆದು ಬರೆದು ನನ್ನ ಭಾಷಣ ನೀವೇ ಮಾಡ್ಬಾರ್ದಿದ್ರು, ನಿಮ್ಮನ್ನ ಎತ್ಕೊಂಬರ ಕಾಲ ನಾನು, ನನ್ನ ಎತ್ಕೊಂಡು ಇಷ್ಟು ವರ್ಷ ಬಂದಿದ್ರಲ್ಲ ನೀವು ಅಂತ ಹೇಳೋರು ಅವರು. ಆ ಬೀಚಲ್ಲಿ ಯೂಸ್ ಟು ಪ್ಲೇ ಕಬಡ್ಡಿ, ದಿಸ್ ವಾಸ್ ದ ಒನ್ ಚೈಲ್ಡ್ ಮೂಮೆಂಟ್ಸ್. ಚಿಕ್ಕ ಮಕ್ಕಳು ತಾನೇ ಆಡೋರಣ್ಣ, ಉದಯಶಂಕರ್ನ ಎತ್ಕೊಂಬಂದ್ಬಿಡೋರು ಆ ಕಡೆ ಲೈನ್ ಕ್ರಾಸ್ ಮಾಡ್ಬಿಡೋರು. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ವಿರಾಮದ ನಂತರ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ತಂದೆಯ ಬಗ್ಗೆ ಅನೇಕ ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಒಬ್ಬರು ನಮ್ಮಲ್ಲಿ ಬಂದ್ಬಿಟ್ಟು ಕಮಲಾಸನ್, ರಾಜ್ ಕಪೂರ್, ಆಮೇಲೆ ಆಲ್ಪ್ಯಾಸಿನ್ ಅಂತ ಸಿಲ್ವರ್ ಸ್ಟಾರ್ ಆಕ್ಷನ್ ಹೀರೋನು ಇಷ್ಟ ಅವ್ರಿಗೆ ಅದು. ಆಮೇಲೆ ರಾಕಿ 1-2-3 ಪಾರ್ಟ್ ಇದ್ದಾರಣ ಬಾಕ್ಸಿಂಗ್ದು, ಅದು ಕೊನೆವರೆಗೂ ಡಿ ವಿ ಡಿ ಇಟ್ಕೊಂಡು ಇಲ್ಲಿ ನೋಡೋರು. ಚಿಕ್ಕ ಮಕ್ಕಳ ಮಡಿ ಫಡಿ ಅವನಿಗೆ ಮಡಿ ಅವನಿಗೆ ಅಂತ ಹೇಳೋರು. ಹತ್ತು ಸಲ ಮಾಡಿದ್ರು ಹತ್ತು ಸಲ ಹಂಗೆ ಮಾಡೋರು. ಅದು ತುಂಬ ಇಷ್ಟ, ಅವ್ರು ತುಂಬ ಆಸೆ ಇತ್ತು ಅವನಿಗೊಂದು ಲೆಟ್ರ್ ಬರಿಬೇಕು ಅನ್ಕಂದ, ನಮ್ಮ ಪರಿಚಯ ಎಲ್ಲ ಹೇಳಿ ನಾನು ನಿಮ್ಮ ಫ್ಯಾನು ಅಂತ ಬರ್ಸ್ಬೇಕು ಅವನಿಗೆ. ತುಂಬಾ ಇಷ್ಟ ಆಯ್ತು ಆಲ್ಪ್ಯಾಸಿನ್, ಅವನ್ದ ಕಾಸ್ಟ್ ಅವೇ ಅಂತೆಲ್ಲ ಒಂದು ಪಿಕ್ಚರ್ ಇತ್ತು, ಅದೆಲ್ಲ ನೋಡ್ಬಿಟ್ಟು ತುಂಬಾ ಅನ್ಕೊಳ್ಳೋರು. ಅದು ಪಾತ್ರ ಕಣ್ಕಂದ, ನಾವು ಮಾಡೋದು ಪಾತ್ರ, ದಿನನಿತ್ಯ ಮಾಡೋದನ್ನೇ ಪಾತ್ರ ಅವ್ರು ಮಾಡ್ತಾ ಇದೀವಿ, ಅದು ಕಾಣ್ತೇನೆ ಅಂತ ಪಾತ್ರ ಮಾಡ್ತಾರೆ ಅವರು, ಅಂದ್ರೆ ಅದ್ರೊಳಗೆ ಹೋಗಿ ಜೀರ್ಣಿಸ್ಕೊಂಡು ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಆ ಭಕ್ತ ಕುಂಬಾರ ಇವೆಲ್ಲ ಬಹಳ ಇಷ್ಟ ಕೊಟ್ಟಿದ್ದ ಪಾತ್ರಗಳು. ಸನಾದಿ ಅಪ್ಪಣ್ಣ, ಅಣ್ಣ ಸನಾದಿ ಅಪ್ಪಣ್ಣ ಇದು ವಿಸ್ಮಯಕರನ್ನ ಕರೆಸಿದ್ರು. 15 ದಿನ ರೀ ರೆಕಾರ್ಡಿಂಗ್ ಹೋಗಿದ್ರು ಅಪ್ಪಾಜಿ ರೆಕಾರ್ಡಿಂಗ್ ಅವ್ರು ಬಾರಿಸ್ಬೇಕಾರೆ ವಜ್ರಾಸನ ಹಾಕೊಂಡು ಅವ್ರ ಕೈಯಲ್ಲಿ ಹೆಂಗ್ ಮಾಡ್ತಾರೆ, ಅವ್ರು ಹೆಂಗ್ ಉಸಿರು ಬಿಡ್ತಾರೆ, ಕೆನ್ನೆ ಎಷ್ಟು ಊದಿಸ್ಕೋಬೇಕು, ನಾವು ಸಿನಿಮಾ ಅಂತ ಸ್ಟೈಲ್ ಆಗಿ ಮಾಡಿದ್ರೆ ಸ್ಟೈಲ್ ಆಗಿ ಊದಿದ್ರೆ ಆ ವಾದ್ಯಾಗಿ ನಾವು ದ್ರೋಹ ಮಾಡ್ದಂಗಾಗುತ್ತೆ ಅಂದ್ಬಿಟ್ಟು 15 ದಿನ ಡೈಲಿ ಬಂದು ಕುತ್ಕೊಂಡು ಡೈಲಿ ಬರೋದು, ಅವ್ರಿಗೆ ನಮಸ್ಕಾರ ಮಾಡೋದು, ವಜ್ರಾಸನ ಹಾಕೊಂಡು ನೋಡೋದು, ಸುಮ್ಮನೆ ನೋಡೋದು, ಅದನ್ನ ಶೂಟ್ ಮಾಡಿ ಡೈಲಿ ನೋಡಿ ನೋಡಿ ಆ ಪಿಕ್ಚರ್ನ ಕರೆಸ್ಬಿಟ್ಟು ತೋರಿಸಿದ್ರು. ಆ ಮನುಷ್ಯ ಹೇಳಿದ, ಯಾರ ಶಹನಾಯಿ ನುಡಿಸ್ದಂಗೆ ನಡೆಸಿದಾನೆ ಆ ಮನುಷ್ಯ ಅಂತ ಹೇಳಿದ್ರು ಅವರು. ಅವಾಗ ನಾನು ಅನ್ಕೊಂಡಿದ್ದೆ ಆ ಕ್ಯಾರೆಕ್ಟರ್ನ ಎಷ್ಟು ಮಟ್ಟಿಗೆ ಫಾಲೋ ಮಾಡಿದ್ರು, ಯಾಕಂದ್ರೆ ಅಪ್ಪಾಜಿ ಸನಾದಿ ಅಪ್ಪಣ್ಣ ಮಾಡ್ಬೇಕಾದ್ರೆ ಇವಾಗ ಸ್ಟಾರ್ ಅವ್ರು ಅಷ್ಟು ಬೆಂಡ್ ಮಾಡಿ ಅದಕ್ಕೆ ಮಾಡ್ಬೇಕಾಗಿರ್ಲಿಲ್ಲ, ಪ್ರಿಪೇರ್ ಮಾಡ್ಬೇಕಾಗಿರ್ಲಿಲ್ಲ, ಅದನ್ನ ಮಾಡಿದ್ರು. ಅವ್ರು ಹೇಳಿದ್ರು ಅವ್ರು ನುಡಿಸಿದ್ರೆ ನಾನು ಪಾರ್ಟ್ ಮಾಡ್ತೀನಿ, ಯಾಕಂದ್ರೆ ಆ ವಾದ್ಯ ಅವ್ರೊಬ್ರ ಕೆರೆ ಬಾರಿಸಕ್ಕಾಗದು. ಅದನ್ನ ನೋಡಿ 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 ಹೆಂಗ್ ಬೆರಳಿಡೋದು. ಶಿವಾಜಿ ಗಣೇಶನ್ ಬಂದು ನೋಡಿದ್ರಣ್ಣ, ನಾನು ತಿಲ್ಲಾನ ಮೋಹನ್ ಅಂಬಾಳ್ ಅಂತ ನಾದಸ್ವರ ಬಾರಿಸಿದ್ದೀನಿ ಅಣ್ಣ, ಆದ್ರೆ ಇಷ್ಟು ಮಟ್ಟಿಗೆ ನಾನು ಡೀಪ್ ಆಗಿ ಹೋಗ್ಲಿಲ್ಲ, ಈಗ ನಂಗೆ ಬೇಜಾರಾಗತ್ತೆ, ಆತರ ಯಾರನ್ನೋ ಕರೆಸಿ ಮಾಡ್ಬೇಕಾಗಿತ್ತು ನಾನು. ಶಿವಾಜಿ ಗಣೇಶನ್ ಹಂಗ ಹೇಳಿದ್ರು, ಹಂಗ ಹೇಳಿದ್ರು ಇದನ್ನ ನೋಡ್ಬಿಟ್ಟು, ಮತ್ತೆ ಇದನ್ನ ಅವ್ರಿಗೆ ಮಾಡಿ ಅಂತ ಹೇಳಿದ್ರು. ನಾನು ಒಂದ್ಸಲ ಕೊಟ್ಟಿದ್ದೇ ಸರಿ ಮಾಡ್ಲಿಲ್ಲ, ಈಗ ಯಾಕೆ ಮಾಡ್ಬೇಕಂತ ಮಾಡ್ಲಿಲ್ಲ. ಅದು ಅಪ್ಪಾಜಿಗೆ ಸ್ವಲ್ಪ ಸಂಗೀತ ಬೇರೆ ಸಿತಾರೆಲ್ಲ ಬಾರಿಸ್ತಿದ್ರಲ್ಲ, ಅವ್ರಿಗೆ ಯಾವ ತೂತಲ್ಲಿ ಕೈ ಇಟ್ಟರೆ ಏನ್ ಸ್ವರ ಬರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ, ಅದು ಹಾಗೆ ಬಾರಿಸಿದ್ರು. ಇಲ್ಲಾಂದ್ರೆ ಒಂದ್ ವರ್ಷ ಎಲ್ಲ ಹೆಂಗ ಓಡುತ್ತೆ ಸನಾದಿ ಅಪ್ಪಣ್ಣ, ಹುಬ್ಳಿಲಿ ಒಂದ್ ವರ್ಷ ಓಡುತ್ತೆ ಪಿಕ್ಚರ್. ಅದು ಅವ್ರು ಜೇಮ್ಸ್ ಬಾಂಡ್ ಮಾಡ್ತಿರೋ ಟೈಮ್ ಅಲ್ಲಿ ಈ ಚಿತ್ರಗಳೆಲ್ಲ ಒಂದ್ ವರ್ಷ ಓಡುತ್ತೆ, ಯಾರು ನಂಬ್ತಾರೆ? ಕಾಳಿದಾಸ ಇವೆಲ್ಲ ಒಂದಕ್ಕಿಂತ ಒಂದ್ ಕ್ಲಾಸಿಕ್ಸ್. ಇನ್ನು ಅನೇಕ ವಿಚಾರಗಳು ತಿಳ್ಕೋಬೇಕು ರಾಘವೇಂದ್ರ ರಾಜ್ಕುಮಾರ್ ಅವರಿಂದ, ಆದ್ರೆ ಇವತ್ತು ಕಾಲಾವಕಾಶ ಇದೆ, ನಾಳೆ ಮತ್ತೆ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಈಗ ಸದ್ಯಕ್ಕೆ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಇವತ್ತು ಪಾನಿಪುರಿ, ಮಸಾಲೆ ಪುರಿ, ಬೇಲ್ ಪುರಿ, ಎಲ್ಲಾ ಪುರಿಗಳ ಒಂದು ಸಂತೆ ಮೇಳ ನಡೀತಾ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಸ್ಟಾಲ್ ಅಂದ್ರೆ ಬೊಂಬಾಟ್ ಭೋಜನ ಸ್ಟಾಲ್ ಕೂಡ ಇದೆ, ಅಲ್ಲಿ ಹೋಗಿ ಮಜಾ ಮಾಡೋಣ. ಇನ್ನೊಂದ್ ಏನ್ ಗೊತ್ತಾ, ಎಲ್ಲಿ ಗೊತ್ತಾ, ಶಾಲಿ ಗ್ರೌಂಡ್ಸ್ ಅಲ್ಲಿ. ಇನ್ನೊಂದೇನ್ ಗೊತ್ತಾ, ಈಗ ಬಿಗ್ 5-star 5 back-to-back ಹಾಡುಗಳು ಮತ್ತೆ ಶುರುವಾಗುತ್ತೆ. ಇವತ್ತಲ್ಲ ನಾಳೆ ಮಧ್ಯಾಹ್ನ ರಶ್ಮಿ ಅವ್ರ ಶೋನಲ್ಲಿ 12 ಗಂಟೆಗೆ ಸರಿಯಾಗಿ ಕೇಳೋದನ್ನು ಮರಿಬೇಡಿ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.